ಪರಿಷತ್ನಲ್ಲಿ ಬಹುಮತದ ನಿರೀಕ್ಷೆಯಲ್ಲಿದ್ದಂತಹ ಬಿಜೆಪಿಗೆ ಆಘಾತ. ತನ್ನ ಭದ್ರಕೋಟೆಯಲ್ಲೇ ಮಕಾಡೆ ಮಲಗುವಂತಾಯಿತು ಬಿಜೆಪಿ. ಬೆಳಗಾವಿ ಸೋಲಿನಿಂದ ಬಿಜೆಪಿಗೆ ಈಗ ತೀವ್ರ ಮುಜುಗರ ಅನುಭವಿಸುವಂತಾಗಿದೆ. ಕೋಲಾರ ಮಂಡ್ಯ ಸೋಲಿನ ವಿಚಾರಕ್ಕೂ ಕೂಡ ಕಚ್ಚಾಟ ಆರಂಭಗೊಂಡಿದೆ. ಪರಿಷತ್ ಸೋಲಿನಿಂದ ಬಿಜೆಪಿಯಲ್ಲಿ ಈಗ ಒಳ ಜಗಳ ಶುರುವಾದಂತೆ ಕಾಣಿಸ್ತಾ ಇದೆ. ಪರಿಷತ್ನಲ್ಲಿ ಬಹುಮತದ ನಿರೀಕ್ಷೆಯಲ್ಲಿತ್ತು ಬಿಜೆಪಿ, ಆದರೆ ಭದ್ರಕೋಟೆ ಎನಿಸಿಕೊಂಡಿದ್ದಂತಹ ಬೆಳಗಾವಿಯಲ್ಲೇ ಸೋಲನಪ್ಪ ಮೂಲಕ ತೀವ್ರ ಮುಜುಗರ. ಈಗ ಒಳೊಳಗೆಯೇ ಚರ್ಚೆಗಳು ಆರಂಭವಾಗಿದೆ. ಇಷ್ಟು ಶಾಸಕರು ಸಂಸದರಿದ್ರೂ ಕೂಡ ಬೆಳಗಾವಿಯಲ್ಲಿ ಸೋಲು ಕಾಣಬೇಕಾಯಿತು ಬಿಜೆಪಿ. ಹೀಗಾಗಿ ಬೆಳಗಾವಿಯಲ್ಲಿ ಸೋಲು ಆಘಾತ ತಂದಿದೆ. ಬೆಳಗಾವಿ ಸೋಲಿನ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪನವರ ಪ್ರತಿಕ್ರಿಯೆ ಇದು. ಬೆಳಗಾವಿಯಲ್ಲಿ ನಾವು 100ಕ್ಕೆ 100 ಗೆಲ್ಲಬೇಕಾಗಿತ್ತು. ಬೆಳಗಾವಿ ಸೋಲಿಗೆ ಕಾರಣ ಯಾರು ಎಂಬ ಬಗ್ಗೆ ಈಗ ತನಿಖೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಬೆಳಗಾವಿ ಸೋಲಿನ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪನವರ ಪ್ರತಿಕ್ರಿಯೆ ಇದು. ಬಿಜೆಪಿಗೆ ಸೋಲಾಯಿತು. ಬೆಳಗಾವಿನಲ್ಲಿ ಮೈಸೂರಿನಲ್ಲಿ 100ಕ್ಕೆ 100 ನಾವು ಗೆದ್ದೇ ಗೆಲ್ತೇವೆ ಅಂತ ಅಂದ್ಕೊಂಡಿದ್ದು. ಇಷ್ಟು ಜನ ಎಮ್ ಎಲ್ ಎಗಳು ಎಮ್ ಪಿಗಳು ಎಲ್ಲ ಇದ್ದು ಬೆಳಗಾವಿ ಸೋಲಿನ ಬಗ್ಗೆ ಭಾಳಷ್ಟು ಚಿಂತನೆ ಮಾಡಬೇಕಾಗಿದೆ. ಇದಕ್ಕೇನೇನು ಕಾರಣ ಇದೆಲ್ಲದರ ಬಗ್ಗೆಯೂ ಮುಖ್ಯಮಂತ್ರಿಗಳು ಈಗಾಗಲೇ ನನ್ನೆ ಬಂದಾಗ ನನ್ನ ಜೊತೆ ಮಾತಾಡಿದ್ದಾರೆ. ಸಮಗ್ರವಾದ ತನಿಖೆ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಯಾರು ಈ ಬಗ್ಗೆ ಸಹಕಾರ ಕೊಡಲಿಲ್ಲ ಇದೆಲ್ಲ ಸಂಗತಿಗಳ ಬಗ್ಗೆ ತನಿಖೆಯನ್ನು ಮಾಡುತ್ತೇವೆ. ಆ ಬಗ್ಗೆ ಎಲ್ಲದರ ಬಗ್ಗೆನೂ ಮುಖ್ಯಮಂತ್ರಿಗಳು ಸೂಕ್ತ ನಿರ್ಧಾರವನ್ನು ತಗೊಳ್ತಾರೆ. ಬೆಳಗಾವಿ ಸೋಲಿನ ಬಗ್ಗೆ ಬಿಜೆಪಿ ಆತ್ಮಾವಲೋಕನಕ್ಕೆ ಇಳಿದಿದೆ. ಬಿಜೆಪಿ ಸೋಲಿಗೆ ರಮೇಶ್ ಜಾರಕಿಹೊಳಿಯೇ ಕಾರಣ. ರಮೇಶ್ ಜಾರಕಿಹೊಳಿಯತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಸಾಹುಕಾರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಬೆಳಗಾವಿ ಸೋಲಿಗೆ ಕಾರ್ಯಕರ್ತರೆ ಕಾರಣ ಅನ್ನೋದು ಈಶ್ವರಪ್ಪನವರ ಮಾತು. ತಮ್ಮ ಮೇಲೆ ಆರೋಪಕ್ಕೆ ರಮೇಶ್ ಜಾರಕಿಹೊಳಿ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಗುಡ್ಡಕ್ಕೆ ಶಕ್ತಿ ಹೊರುವ ತಾಕತ್ತು ಇದೆ ಅಂತ ಹೇಳಿದ್ದಾರೆ. ಕಳೆದ ಬಾರಿ ಚುನಾವಣೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಕೆಲವು ಸೀಟ್ಗಳನ್ನು ಕಳ್ಕೊಂಡಿದೆ, JDS ಸೀಟ್ಗಳನ್ನು ಕಳ್ಕೊಂಡಿದೆ. ನಾವು ಸೀಟ್ಗಳನ್ನ ಕಳೆದುಕೊಂಡಿಲ್ಲ, ನಾವು ಗೇನ್ ಆಗಿದ್ದೀರಿ. ಬೆಳಗಾವಿಯಲ್ಲಿ ನಮ್ಮ ಸ್ವಲ್ಪ ಹಿನ್ನಡೆ ಆಗಿದೆ. ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ನಿಂತಿದ್ದರಿಂದ ನಮ್ಮ ಓವರ್ ಕಾನ್ಫಿಡೆನ್ಸ್ ಏನು ಅಲ್ಲಿ ನಮ್ಮ ಅಭ್ಯರ್ಥಿಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿರಬೇಕು ಅನಿಸುತ್ತೆ. ಅದರಿಂದ ನಾವು ಸೋತಿದ್ದೀರಿ. ಅದ್ರ ಬಗ್ಗೆ ಪಾರ್ಟಿ ನಮ್ಮ ಅಭ್ಯರ್ಥಿಯನ್ನ ಕರೆದು ಮಾತಾಡಿ ಅವ್ರು ಏನು ವರದಿ ಕೊಡ್ತಾರೆ, ಅವ್ರಿಗೆ ಯಾರು ನಮ್ಮ ಜೊತೆ ಕೆಲಸ ಮಾಡಿಲ್ಲ, ಪಾರ್ಟಿ ಕೆಲಸ ಮಾಡಿಲ್ಲ ಅಂತ ಏನು ವರದಿ ಕೊಡ್ತಾರೋ ಆ ವರದಿ ಮೇಲೆ ನಾವು ತೀರ್ಮಾನ ತೆಗೆದುಕೊಳ್ಳೋಣ. ಸೋಲಿಗೆ ಜನನೇ ಕಾರ್ಯಕರ್ತರೆ, ನಾವೆಲ್ಲ ಗೆದ್ರೆ ಕಾರ್ಯಕರ್ತರು ಸೋತ್ರ ಕಾರ್ಯಕರ್ತರು ಅಲ್ಲ ಅಂತ ಹೇಳಕ್ ಬರಲ್ಲ. ಮತದಾರರು ಇವತ್ತು ಕಾಂಗ್ರೆಸ್ಸಿನ ಫಲಿತಾಂಶ, BJP ಫಲಿತಾಂಶ, ಇದನ್ನ ಪಕ್ಷೇತರ ಫಲಿತಾಂಶ ಎಲ್ಲವನ್ನೂ ಕೂಡ 25 ಕ್ಷೇತ್ರವನ್ನು ಅಳಿಬೇಕು. ಯಾವುದೋ ಬೆಳಗಾವಿದೇನಾಯ್ತು, ಮೈಸೂರದೇನಾಯ್ತು, ಮಂಗಳೂರದೇನಾಯ್ತು ಈ ರೀತಿ ಹೇಳಕ್ ಬರಲ್ಲ. ಯಾಕೆಂದ್ರೆ ಅನೇಕ ವರ್ಷಗಳಿಂದ ಹೌದಪ್ಪ, ಈಗ ಬಳ್ಳಾರಿನಲ್ಲಿ ಅನೇಕ ವರ್ಷಗಳಿಂದ ಇದ್ದಂಥ ಇವರು ಸೋತರು. ಯಾಕೆ ಸೋತು ಅಂದರೆ ಕೊಂಡೇಶ್ ಯಾಕೆ ಸೋತು, ಸೋತ್ರಪ್ಪ. ಮತದಾರರ ತೀರ್ಮಾನದ ಬಗ್ಗೆ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರ ತೀರ್ಮಾನಕ್ಕೆ ನಾವು ಬದ್ಧ. ಈಗ ನಮ್ಮ ಪಕ್ಷ ಸೋಲ್ಬಡಾಗಿತ್ತು, ಸೋತದೆ. ಅದು ಯಾಕೆ ಸೋತದೆ ಅಂದರೆ ಆತ್ಮರೂಪದ ನಮ್ಮ ಪಕ್ಷದ ಆಂತರಿಕ ಒಳಗೆ ನಾವು ಚರ್ಚೆ ಮಾಡ್ತೀವಿ. ಯಾವಾಗಲೂ ಗುಡ್ಡ ತಾಕತ್ ಹಿಡಿದಲ್ಲ, ಗುಡ್ಡ ತಾಕತ್ ಹಿಡಿದಿಲ್ಲ, ಗುಡ್ಡ ತಾಕತ್ ಹಿಡಿದ್ರೆ ಗುಡ್ಡದ ಮೇಲೆ ಬಾರಾಗಿರ ತಿಳ್ಕೋದು ಅಥವಾ ಒಂದು ಗಟ್ಟಿ ಆಮೇಲೆ ಏನು ಬೇಕಾಗ. ನನಗೆ ಇನ್ನೂ ಕನ್ಫರ್ಮ್ ಇಲ್ಲ, ಅದಕ್ಕೆ ವಿಚಾರ ಮಾಡ್ಕೊಂಡು ಮುಂದಿನ ಮಾತಾಡ್ತೀನಿ. ಬೆಳಗಾವಿ ಸೋಲಿನ ಕುರಿತಾಗಿ ಬಿಜೆಪಿ ನಾಯಕರು ಹಲವು ರೀತಿಯಲ್ಲಿ ಇದನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕಾಗಿ ಈ ಸೋಲು ಆಯಿತು ಅನ್ನೋದರ ಬಗ್ಗೆ ತನಿಖೆಯಾಗಿ ಆ ನಂತರದಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಅಶೋಕ್ ಹೇಳ್ತಾರೆ. ಈ ಕಡೆ ಈಶ್ವರಪ್ಪನವರು ಗೆದ್ರೆ ಮಾತ್ರ ಕಾರ್ಯಕರ್ತರು, ಸೋತ್ರೆ ಮಾತ್ರ ಕಾರ್ಯಕರ್ತರಲ್ಲ ಅನ್ನೋದು ಹೆಂಗಾಗುತ್ತೆ ಅಂತ. ಯಾವ ಟೈಮಲ್ಲಿ ಕಾರ್ಯಕರ್ತರಿಗೆ ಕ್ರೆಡಿಟ್ ಕೊಟ್ಟಿದ್ದೀರಿ? ಬರೀ ಸೋತಾಗ ಮಾತ್ರನೇ ಅವ್ರಿಗೆ ಕೊಡೋದು ಈ ಕ್ರೆಡಿಟ್ನ? ಬೆಳಗಾವಿಯಲ್ಲಿ ಪಕ್ಷ ಸೋಲ್ಬಾರ್ದಿತ್ತು, ಸೋತಿದೆ. ಕೊನೆಯ 3-4 ದಿನ ಎಲ್ಲವೂ ಬದಲಾಯಿತು. ಲಕ್ಕನ್ ಕೊನೆಯ 3 ದಿನ ನಮ್ಮ ಕೈಗೆ ಸಿಗ್ಲಿಲ್ಲ. ನಾನು ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ದೀನಿ. ಕಾಂಗ್ರೆಸ್ ಸೋಲಿಸುವ ಹಠಕ್ಕೆ ಬಿದ್ದಿದ್ದು ಕೂಡ ನಿಜ. ಎಲ್ಲಿ ತಪ್ಪಿದೆ ಎಂಬುದು ಆಂತರಿಕವಾಗಿ ಚರ್ಚೆ ಮಾಡ್ತೀವಿ. ತಮ್ಮ ಮೇಲೆ ಆರೋಪ ಬಂದ ಬೆನ್ನಲ್ಲೇ ಇದರ ವರಸಿಯನ್ನ ಬದಲಾಯಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ಪಕ್ಷ ಸೋಲ್ಬಡಾಗಿತ್ತು, ಸೋತದೆ. ಕೊನೆಯ 3 ದಿವಸದಲ್ಲಿ ಜಿಲ್ಲೆಯ ರಾಜಕಾರಣ ಬಹಳ ಚಿತ್ರ ಬದಲಾಯಿತು. ಕೊನೆಯ 3 ದಿವಸದಲ್ಲಿ, 3-4 ದಿವಸದಲ್ಲಿ. ಆದರೆ ಕೊನೆಯ 4 ದಿವಸ ಬಹಳಷ್ಟು ಅಲ್ಲಕಲ್ಲಾಗಿ ಚೇಂಜ್ ಆಗಿ ಬಹಳಷ್ಟು
ನಮ್ಮ ಕೈಲಿ ಉಳಿದಂಥ ಲಕ್ಕಂಜರಿಗೆ ನಮ್ಗೆ ಕೊನೆ 3 ಸಾವಿರ ಅಂದರೆ ಮಾತುಕತೆನೇ ಆಗಲಿಲ್ಲ ಅಂತ. ಅವಾಗ ನಾನು ಅನಿವಾರ್ಯವಾಗಿ ಬಿ ಜೆ ಪಿ ಪಕ್ಷದ ಶಾಸಕನಾಗಿ ಬಿ ಜೆ ಪಿಯವರ ಕೆಲಸ ಮಾಡಿದೆ. ಅವರ ಸೋರ್ಸ್ ಮುಖಾಂತರ ಅವರ ಪಕ್ಷದ ಮಾಡಿರು ಬಿ ಜೆ ಪಿ ಮಾಡಿರು ಕಾಂಗ್ರೆಸ್ ಮಾಡಿರು ಅದನ್ನು ನೋಡೋದು ಅದು ಎಲ್ಲಿ ತಪ್ಪಿತ್ತು ನಾವು ಆಂತರಿಕವಾಗಿ ನಾವು ಸಹ ಮಾಡ್ಕೋತೇವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಕೊನೆಯ 3 ದಿನದಲ್ಲಿ ನಮ್ಮ ಕೈಗೆ ಲಕ್ಕನ್ ಸಿಗ್ಲಿಲ್ಲ ಅಂತ ಹೇಳೋ ಮೂಲಕ ರಮೇಶ್ ಜಾರಕಿಹೊಳಿ ಏನ್ ಯಾವ ಮೆಸೇಜ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ? ದಿವ್ಯ, ಪ್ರಮುಖವಾಗಿ ಈ ಒಂದು ಬೆಳಗಾವಿ ಸೋಲೇನಿದೆ ಬಿಜೆಪಿಗೆ, ಇದು ಒಂದು ರೀತಿಯಲ್ಲಿ ನುಂಗಕ್ಕೂ ಆಗ್ತಾ ಇಲ್ಲ, ಒಂದು ರೀತಿಯಲ್ಲಿ ಉಗುಳಕ್ಕೂ ಆಗ್ತಾ ಇಲ್ಲ, ಈ ಸ್ಥಿತಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಮಾಡ್ತಾರೆ ಮತ್ತು ಸಮರ್ಥನೆಗಳನ್ನು ಕೂಡ ಕೊಟ್ಕೊಳ್ತಾರೆ. ಆದರೆ ಪಕ್ಷದ ವೇದಿಕೆಯಲ್ಲಿ ಯಾವ ರೀತಿ ಗಂಭೀರ ಸ್ವರೂಪದಲ್ಲಿ ಚರ್ಚೆ ಆಗುತ್ತೆ ಅನ್ನೋದೀಗ ಬಹುದೊಡ್ಡ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಇಲ್ಲ, ನಾವು ಕೆಲಸ ಮಾಡಿದ್ವಿ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಅದು ಕೈ ತಪ್ಪೋಯಿತು, ಲಕ್ಕನ್ ಜಾರಕಿಹೊಳಿ ಅವರು ಅಂತ ಅವರು ಲಕ್ಕನ್ ಜಾರಕಿಹೊಳಿ ಮೇಲೆ ಹೇಳ್ತಾ ಇದ್ದಾರೆ. ಹಾಗಾಗಿ ಆತ್ಮಾವಲೋಕನ ಮತ್ತು ತಪ್ಪಿದ್ದ ಲೆಕ್ಕಾಚಾರಗಳು ಎಲ್ಲಿ ಅನ್ನೋದನ್ನು ಮಾಧ್ಯಮಗಳ ಮುಂದೆಯೂ ಕೂಡ ಬಹಿರಂಗವಾಗಿ ಹೇಳೋದಿಲ್ಲ, ಆಂತರಿಕವಾಗಿ ಕೆಲ ವಿಚಾರಗಳನ್ನು ಕೂಡ ಅವರು ಸ್ಪಷ್ಟಪಡಿಸ್ಕೋಬೇಕಾಗುತ್ತೆ. ಪಕ್ಷ ಕೇಳಿದಂಥ ಸಂದರ್ಭದಲ್ಲಿ ಅದನ್ನು ಉತ್ತರಿಸಬೇಕು, ಆ ವರದಿಯನ್ನು ಕೂಡ ಕೊಡಬೇಕಾಗುತ್ತೆ. ಆದರೆ ಪಕ್ಷ ಕೇಳುವಂತಹ ಸ್ಥಿತಿಯಲ್ಲಿ ಇದೆಯಾ ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಬೆಳಗಾವಿ ವಿಚಾರದಲ್ಲಿ, ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಬಿಜೆಪಿ ಪಕ್ಷ ತೆಗೆದುಕೊಳ್ಳುವಂತಹ ನಿಲುವೇನಿದೆ, ಆ ನಿಲುವಿನ ಬಗ್ಗೆ ಸಾಕಷ್ಟು ಕುತೂಹಲಗಳಿರ್ತಕ್ಕಂಥದ್ದು. ಯಾಕೆಂದರೆ ರಾಜ್ಯದ ಬೇರೆ ಬೇರೆ ಭಾಗಗಳ ರಾಜಕಾರಣವೇ ಬೇರೆ, ಬೆಳಗಾವಿ ಭಾಗದ ರಾಜಕಾರಣವೇ ಬೇರೆ ಅನ್ನೋ ಸತ್ಯ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಇಂಥ ಸನ್ನಿವೇಶದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು ಮತ್ತು ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಅಭ್ಯರ್ಥಿಗೆ ಧಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಪದೇ ಪದೇ ಸಾರಿ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಈಗ ಪಕ್ಷದ ಅಭ್ಯರ್ಥಿಗೆ ಸೋಲಾಗಿರ್ತಕ್ಕಂಥ ವಿಚಾರ ಏನಿದೆ, ಇದು ಗಂಭೀರ ಸ್ವರೂಪದ್ದೇ. ಆದರೆ ಈ ಒಂದು ಗಂಭೀರತೆಯನ್ನು ಬಿಜೆಪಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುತ್ತೆ ಅನ್ನೋದೇ ಈಗ ಪ್ರಶ್ನೆ ಇರತಕ್ಕಂಥದ್ದು. ಯಾಕೆಂದರೆ ಬಿಜೆಪಿ ಇನ್ನೂ ಕೂಡ ವಿಧಾನ ಪರಿಷತ್ನಲ್ಲಿ ಬಹುಮತ ಏನಿತ್ತು ಅದನ್ನು ದಾಟಿಲ್ಲ, ಯಾಕೆಂದರೆ 37ಕ್ಕೆ ಬಂದು ನಿಂತಿದೆ. ಹಾಗಾಗಿ ಇನ್ನೂ ಒಂದು ಸೀಟ್ ಕೊರತೆ ಇದೆ. ಆ ಸೀಟ್ ಕೊರತೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳೋಕ್ಕೋಸ್ಕರ ಇದೇ ಲಕ್ಕನ್ ಜಾರಕಿಹೊಳಿ ಅವರ ಬಳಿ ಹೋಗಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ತಾರೋ ಇಲ್ಲವೋ ಅನ್ನೋ ಕುತೂಹಲ ಕೂಡ ಇರತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಅಶೋಕ್ರವರು ಸದ್ಯಕ್ಕೆ ಯಾವುದೇ ರೀತಿಯ ಕ್ರಮ ಇಲ್ಲ ಅನ್ನೋ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಬೆಳಗಾವಿ ವಿಚಾರ ಏನಿದೆ ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಯಾವ ಮಟ್ಟಕ್ಕೆ ಮತ್ತು ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದೇ ಈಗ ಬಹುದೊಡ್ಡ ಕುತೂಹಲ ಅಂತಲೇ ಹೇಳ್ಬೋದು ದಿವ್ಯಾ.